السلام عليكم ورحمة الله وبركاته. ربي إني مبلوب فانتشر. هيريا دارميكا پرورتكرو جگت پرسيد ودوانس راگدد نمم نملرا هيريا استادرگا شيخنا اي پي ابوكر خانتاپور مسليار اورو ايگتانه اي ويدكيندا نيربيستاره. ಅವರನ್ನು ನೆನಪಿಸಿಕೊಂಡು ಅದೇ ರೀತಿ ಇಂದಿನ ಅಲ್ಮದಿನ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಹಿರಿಯ ಧರ್ಮಗುರುಗಳಾದಂತಹ ನಮ್ಮ ಪ್ರೀತಿಯ ಅಬ್ಬಾಸ್ ಉಸ್ತಾದರವರೇ, ಆತ್ಮೀಯ ಸ್ನೇಹಿತರು, ಹಿರಿಯ ಉದ್ಯಮಿಗಳಾಗಿರುವ ಕನಚೂರು ಮೋನು ಸಾಬ್ರವರೇ, ವೇದಿಕೆಯಲ್ಲಿ ಅಸೀನರಾಗಿರುವ ಇನ್ನಾರು ಧರ್ಮಗುಲಗಳಾದಂಥ ಹುಸೇನ್ ಸಾಯದಿಯವರೇ, ಆತ್ಮೀಯ ಸ್ನೇಹಿತರಾಗಿರುವ ಧಾರ್ಮಿಕ ಪ್ರವರ್ತಕರಾಗಿರುವಂತಹ ಜೈನಿಯವರೇ, ಆತ್ಮೀಯ ಸ್ನೇಹಿತರಾದ ಹೈದರ್ ಪತ್ರಿಪಡಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಧರ್ಮಗುರುಗಳೇ, ಗಣ್ಯ ವ್ಯಕ್ತಿಗಳೇ, ಎಲ್ಲ ಸಭಿಕರೇ, ಆತ್ಮೀಯ ಸ್ನೇಹಿತರೆ, ಅಲ್ಮದಿನ ಸಂಸ್ಥೆಯ ಇಂದಿನ ಈ 25 ವರ್ಷದ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ಗೆ ಭಾರತದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು ಇದಕ್ಕೆ ಒಪ್ಪಿಕೊಂಡಿದ್ದರು. ಬಹುಶಃ ಉಸ್ತಾದ್ರವರು ನಾನು ಕಳೆದ ವಾರ ದುಬೈಲಿದ್ದಾಗ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಅವರನ್ನು ಸಂಪರ್ಕಿಸಿದಾಗ ಖಂಡಿತವಾಗಿ ಇದಕ್ಕೆ ಬರ್ತೇನೆ ಅಂತ ಹೇಳಿ ಅವರು ಬರುವ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡಿದ. ಆದರೆ ಇವತ್ತು ಮಧ್ಯಾಹ್ನ ಸುಮಾರು ಅವರು 1:20 ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿಂದ 6:30 ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಬೇಕಿತ್ತು. ಅನಿಶ್ಚಿತವಾಗಿ ಇವತ್ತು ಕೇಂದ್ರ ಸರ್ಕಾರದ ಒಂದು ಬಜೆಟ್ ಅಧಿವೇಶನ, ಮಾಜಿ ಪ್ರಧಾನಿಗಳು ಸಂಸದರು ಆಗಿರುವ ಕಾರಣ ಅದು ಕೂಡ ನನಗೆ ಸುಮಾರು 1:30 ಹೊತ್ತಿಗೆ ನನಗೆ ದೂರವಾಣಿ ಮೂಲಕ ಸಂಪರ್ಕಿಸಿದರು. ಏನಾಗಿದೆ ಅಂದರೆ ಬಜೆಟ್ ಅಧಿವೇಶನ ಸ್ವಲ್ಪ ತಡವಾಗಿ ನನಗೆ ಆ ವಿಮಾನ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ಮೊದಲನೇ ಸಾಲಿನಲ್ಲಿ ನಾನು ಆ ಬಜೆಟ್ ಅಧಿವೇಶನದಲ್ಲಿ ನಾನು ಕುಳಿತುಕೊಳ್ಳುವ ವ್ಯಕ್ತಿ, ನನಗೆ ಇದ್ದಕ್ಕಿದ್ದಂಗೆ ಎದ್ದು ಬರುವಂಗೆ ಪರಿಸ್ಥಿತಿ ಕೂಡ ಇರಲಿಲ್ಲ. ಇದನ್ನು ತಪ್ಪಾಗು ಅಂತ ಹೇಳಿ ಅಷ್ಟೊತ್ತಿಗೆ ಈ ವಿಮಾನ 1:20 ಅವರ ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಗಳೂರು ಬರುವ ವಿಮಾನ ಅದವರಿಗೆ ಕೈತಪ್ಪಿ ಹೋದ ಕಾರಣ ಈ ಕಾರ್ಯಕ್ರಮದಲ್ಲಿ ನನಗೆ ಬರಲು ಅನುಕೂಲ ಆಯಿತು. ಹಾಗೆ ಉಸ್ತಾದ್ರವರದಲ್ಲಿ ನಾನು ಈ ವಿಷಯದ ಬಗ್ಗೆ ವಿಷಾದಿಸ್ತೇನೆ. ಇನ್ನು ಮುಂದೆ ಈ ಸಂಸ್ಥೆಗೆ ನಾನು ಸದ್ಯದಲ್ಲೇ ಭೇಟಿ ಕೊಟ್ಟು ಉಸ್ತಾದ್ರ ಜೊತೆ ಮುಂಚಿನ ಮಾತುಕಡಿ ಸಂಸ್ಥೆಯ ಅವರ ಈ ವಯಸ್ಸಿನಲ್ಲಿ ಉಸ್ತಾದ್ರವರು ಮಾಡುವಂಥ ಈ ಅದ್ಭುತವಾದ ಕಾರ್ಯಕ್ರಮ ಕೂಡ ಮೆಚ್ಚುಗೆ ಸೂತ್ರಪಡಿಸಿದ್ದಾರೆ. ಅಲ್ಮದೀನ ಬಹುಶಃ ಒಂದು 25 ವರ್ಷಗಳ ಹಿಂದೆ ಕೇವಲ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಿ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಆರಂಭಿಸಿದ, ಅದು ಕೂಡ ಒಂದು ಉಸ್ತಾದ್ರವರ ಈ ಧಾರ್ಮಿಕ ಶಿಕ್ಷಣದಲ್ಲಿ ಅವರು ನುರಿತಗೊಂಡಂಥ ಸಂದರ್ಭದಲ್ಲಿ ಅದರ ಜೊತೆ ಲೌಕಿಕ ಶಿಕ್ಷಣ ಕೂಡ ಅಳವಡಿಸಿಕೊಂಡು ಇವತ್ತು 25 ವರ್ಷ ನಂತರ ಒಂದು ಬೃಹತ್ ಶೈಕ್ಷಣಿಕ ಸಂಸ್ಥೆಯಾಗಿ ಇದು ಧಾರ್ಮಿಕ ಜೊತೆ ಲೌಕಿಕ ಶಿಕ್ಷಣವನ್ನು ಅಳವಡಿಸಿಕೊಂಡು ಧಾರ್ಮಿಕತೆಯ ಆ ವ್ಯಕ್ತಿಯು ಒಂದು ಲೌಕಿಕ ಶಿಕ್ಷಣ ಜೊತೆಗೂಡಿ ಬಂದಂಥ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಿದ್ದಾರೆ. ಬಹುಶಃ ಬರೀ ಮುಸ್ಲಿಂ ಸಮುದಾಯಕ್ಕಲ್ಲ, ಇತರ ಸಮುದಾಯವರು ಕೂಡ ಈ ಒಂದು ಶೈಕ್ಷಣಿಕ ಚಳವಳಿಯನ್ನು ಆರಂಭಿಸಿದಂಥ ಉದಾಹರಣೆ ಹಾಗೂ ಆ ಮಾರ್ಗದರ್ಶನ ಉಸ್ತಾದರವರದು. ಶಿಕ್ಷಣ ಕೇವಲ ಧಾರ್ಮಿಕ ಮಾತ್ರ ಅಲ್ಲ, ಲೌಕಿಕವೂ ಹೌದು. ಇಸ್ಲಾಂ ದೀನ್ ಅಂದರೆ ಇಹ ಮತ್ತು ಪರ ಎರಡೂ ಜೀವನಗಳನ್ನು ನೆಮ್ಮದಿಯಿಂದ ಜೀವಿಸಬೇಕಾದ ಒಂದು ಅಂಶಗಳನ್ನು ನಮಗೆ ತಿಳಿಸುತ್ತದೆ.
ನಾವು ಧಾರ್ಮಿಕವಾಗಿ ಯಾವ ಕೆಲಸ ಮಾಡಬೇಕಾದರೂ ನಮ್ಮ ಸಾವು ಸನಿಹದಲ್ಲೇ ಇದು ಎಂದು ಭಾವಿಸಿ ನಾವು ಮಾಡಬೇಕಾದ ಕರ್ತವ್ಯ. ಅದೇ ರೀತಿ ನಾವು ಲೌಕಿಕ ಶಿಕ್ಷಣವನ್ನು ಮಾಡಬೇಕಾದರೆ ನಾವು ಇನ್ನೂ ಒಂದು 50 ವರ್ಷ ಬದುಕ್ತೇವೆ ಅಂತ ಹೇಳಿ ಆ ಒಂದು ಕರ್ತವ್ಯವನ್ನು ನಮ್ಮ ಮನಸ್ಸಿನಿಟ್ಕೊಂಡು ನಾವು ಮಾಡಬೇಕು. ಇದರಿಂದ ಸಮಾಜದಲ್ಲಿ ಅಶಾಂತಿ, ಸಾಮರಸ್ಯ, ಅಶಾಂತಿಯನ್ನು ದೂರ ಮಾಡಿ ಇಸ್ಲಾಂ ಅಂದರೆ ಶಾಂತಿ. ನಾವು ಶಾಂತಿಯನ್ನು ಬೆಳೆಸಿಕೊಂಡು ಸಾಮರಸ್ಯ ಉಳಿಸಿಕೊಂಡಲ್ಲಿ ನಾವು ನಮ್ಮ ಮುಖ್ಯ ಪಾತ್ರವನ್ನು ನೆನೆಸಿಕೊಳ್ಬಹುದು. ಬಹುಶಃ ಇವತ್ತು ಭಾರತದಲ್ಲಿ ಮುಸ್ಲಿಮರು ಬಹಳ ಗೊಂದಲದಲ್ಲಿದ್ದಾರೆ, ಒಂದು ಸಂದಿಗ್ಧ ಕಾಲಘಟ್ಟವನ್ನು ಎದುರಿಸಿದೆ. ಬಡತನ, ಅನರಕ್ಷತೆ ಮತ್ತು ಸಾಮಾಜಿಕ ನ್ಯಾಯಗಳಿಂದ ಇದು ಇನ್ನೂ ಹಿಂದುಳಿದುದು, ಇದನ್ನು ಕಿತ್ತು ಕಾಡುತ್ತಿದೆ. ಜೊತೆಗೆ ರಾಜಕೀಯ ಪಕ್ಷಗಳು ಈ ಮುಸ್ಲಿಂ ಸಮುದಾಯವನ್ನು ಒಂದು ದಾಳವಾಗಿ ಬಳಸಿಕೊಂಡು ಇನ್ನಷ್ಟು ಅದನ್ನೊಂದು ಮುಖ್ಯವಾಹಿನಿಯ ತರಲು ಇನ್ನಷ್ಟು ಯಶಸ್ವಿ ಆಗಲಿಲ್ಲ. ಕೆಲವು ರಾಜಕೀಯ ಪಕ್ಷಗಳು ಒಂದು ಕೋಮು ದೇಶವನ್ನು ಹೊಂದಿಕೊಂಡು ಸಮುದಾಯವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳುತ್ತಂಥ ಸಂದರ್ಭದಲ್ಲಿದೆ. ನಾವು ಮುಸಲ್ಮಾನರು ಈ ದೇಶದಲ್ಲಿ ಹುಟ್ಟಿ, ಈ ದೇಶದಲ್ಲಿ ಬೆಳೆದು, ಈ ದೇಶದಲ್ಲಿ ಮಣ್ಣಾಗಿ ಮನವಾಗಿ ಯಾವತ್ತೂ ನಾವು ಪರಕೆಯನ್ನು ಮಾಡಬಾರದು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇತ್ತೀಚೆಗೆ ಒಂದು ಮುಸ್ಲಿಂ ಸಮುದಾಯದ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾನು ಜೊತೆಯಲ್ಲಿ ಒಂದು ಮಾತು ಹೇಳ್ತಾರೆ. ಸುಮಾರು ಈ ದೇಶದ ಆರ್ಥಿಕ ಸಂಪತ್ತುಗಳೆಂದರೆ ಅರಣ್ಯ ಮತ್ತು ಭೂಮಿ. ಅದನ್ನು 75% ಆ 100%ರಲ್ಲಿ ಸುಮಾರು 24% ಇದನ್ನು ಒಂದು ಸಮುದಾಯ ಬಳಸುತ್ತಿದೆ. ಸುಮಾರು 76% ಇನ್ನೂ ಈ ಬಡತನದಲ್ಲಿದೆ. 2.5% ಇರುವಂತಹ ಒಂದು ಸಮುದಾಯ ಈ ದೇಶವನ್ನು ಆಳುತ್ತಿದೆ, ಅಂದರೆ ಎಲ್ಲ ಅಧಿಕಾರಿಗಳು. 14% ಇರುವಷ್ಟಂಥ ಮುಸಲ್ಮಾನರು ಇನ್ನಷ್ಟು ಒಂದು ಬಡತನ ರೇಖೆಯಲ್ಲಿ ಪರಿಸ್ಥಿತಿ ಅನ್ನೋದು. ಸಮುದಾಯವನ್ನು ಒಂದು ಮುಖ್ಯವಾಹಿನಿ ತರುವ ಪ್ರಯತ್ನಗಳು ಇನ್ನೂ ನಮ್ಮಲ್ಲಿ ಆಗುತ್ತಾ ಇಲ್ಲ. ಮುಸ್ಲಿಮರು ಇವತ್ತು 2 ಕ್ಷೇತ್ರದಲ್ಲಿ ಹಿನ್ನಡೆ ಇದ್ದಾರೆ. ಒಂದು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಸರಿಯಾಗಿ ಸಿಗುತ್ತಾ ಇಲ್ಲ, ಇನ್ನೊಂದು ಸರ್ಕಾರದಿಂದ ಬರುವ ಅನೇಕ ಸವಲತ್ತುಗಳನ್ನು ಅದನ್ನು ಹೇಗೆ ಬಳಸಿಕೊಳ್ಳಬಹುದು ಆ ಒಂದು ಮಾರ್ಗದರ್ಶನ ಕೊಡುವ ಜನತೆ ಕೂಡ ಇಲ್ಲಂತಾಗಿದೆ. ಕಳೆದ ವಾರ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಜಮಾತ್ ಕರ್ನಾಟಕ ಅಂತ ಒಂದು ವೇದಿಕೆಯಲ್ಲಿ ಕೆಲವು ಅನಿಸಿಕೊಂಡು, ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 90 ಲಕ್ಷ ಮುಸ್ಲಿಮರಿದ್ದು ಇವತ್ತು ನಾವು ರಾಜಕೀಯವಾಗಿಯೂ ಭಾಳಷ್ಟು ಹಿನ್ನೆಲೆ, ಸಾಮಾಜಿಕವಾಗಿ ಆರ್ಥಿಕವಾಗಿಯೂ ಭಾಳಷ್ಟು ಹಿನ್ನೆಲೆ ಇದ್ದಾರೆ. ಇದಕ್ಕೆ ನಮ್ಮಲ್ಲಿರೋದು ಕೆಲವು ಏನೆಂದರೆ ವಿದ್ಯೆಯನ್ನು ನಾವು ಭಾಳ ವೈಜ್ಞಾನಿಕವಾಗಿ ಬಳಸಬೇಕು. ನಮ್ಮ ಸಮುದಾಯದ ಆರ್ಥಿಕತೆ ಈ ಹಿನ್ನಡೆತೆಗೆ ಏನು ಕಾರಣ, ನಮ್ಮ ಸಮುದಾಯ ಯಾವ ರೀತಿಯನ್ನು ಬಳಸ್ಕೊಳ್ತಾ ಅಂತ ಒಂದು ಸಮಯ ಬಂದಿದೆ, ಅದನ್ನು ನಾವು ಸರಿಯಾಗಿ ಅರಿತುಕೊಳ್ಳಬೇಕಾಗ್ತದೆ. ಜೊತೆಯಾಗಿ ಭಾಳಷ್ಟು ಉಲಮಗಳು ತಾವು ಕಾದಿರಬೇಕಂದ ಸಂದರ್ಭದಲ್ಲಿ ನಾವು ಹೆಚ್ಚು ಸಮಯವನ್ನು ಕೊಡಲಿಲ್ಲ. ಅಲ್ ಮದೀನಾ ಸಂಸ್ಥೆ ಇವತ್ತು ಈ ಒಂದು ಭಾಳ ಶಕ್ತಿಶಾಲಿಯಾಗಿ ಒಂದು ವೈಜ್ಞಾನಿಕವಾಗಿ ಬೆಳೆದಿರುವಂಥ ಸಂದರ್ಭದಲ್ಲಿ ಮಂಜನಾಡಿ ಅಬ್ಬಾಸ್ ಉಸ್ತಾದ್ ಅವರು ಈ ಒಂದು ಇಲಿ ವಯಸ್ಸಿನಲ್ಲಿ ಕೂಡ ಇಂಥ ಒಂದು ಮಹತ್ವ ಕಾರ್ಯದಲ್ಲಿ ಎಲ್ಲ ಮೂಲೆ ಮೂಲೆಗೆ ಹೋಗಿ ಈ ಶಿಕ್ಷಣ ಇನ್ನಷ್ಟು ಬಳಸಿಕೊಳ್ಳುವ ಉತ್ಸಾಹದಲ್ಲಿ ಇರುವುದು ಬಹಳ ಒಂದು ಸಂತಸದ ವಿಷಯ. ಅಲ್ಲಾಹು ಸುಬ್ಹಾನಹು ವತಾಲ ಅವರಿಗೆ ಒಂದು ಒಳ್ಳೆ ಆರೋಗ್ಯ, ಇನ್ನಷ್ಟು ಆರೋಗ್ಯ ಮತ್ತು ದೀರ್ಘಾಯುಷ್ಯ ಅಂತ ಹೇಳಿ ಈ ಶಿಕ್ಷಣ ಮುಂದೆ ಇನ್ನಷ್ಟು ಬಲಿಷ್ಠವಾಗಿ ಬೆಲ್ಲಿನಿಂದ ಹಾರೈಸ್ತಾ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದಕ್ಕೆ ನಾನು ತುಂಬ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ವಾಕಿರ್ ದಹನ್ನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.